ಓಂ ಶಾಂತಿ ಪರಮಾತ್ಮ ತಂದೆಯ ಜೊತೆ ಅಲೌಕಿಕ ವಾರ್ತಾಲಾಪವನ್ನು ನಾವೀಗ ಮಾಡಬೇಕು ಕೆಲವು ಪುರುಷಾರ್ಥಿ ಸೋದರ ಸೋದರಿಯರು ಕೆಲವೊಮ್ಮೆ ಕೆಲವೊಮ್ಮೆ ಪರಮಾತ್ಮ ತಂದೆಯ ಜೊತೆ ವಾರ್ತಾಲಾಪವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಜೊತೆ ವಾರ್ತಾಲಾಪವನ್ನು ಮಾಡಿದಾಗ ಆ ಮಕ್ಕಳ ಮನಸ್ಸಿನಲ್ಲಿ ಈ ರೀತಿ ವಿಚಾರದ ತರಂಗಗಳು ಬರುತ್ತದೆ ಇಂತಹ ಭಾವನೆಗಳು ಉತ್ಪನ್ನ ಆಗುತ್ತದೆ ಮನಸ್ಸು ಬಯಸುತ್ತದೆ ಸದಾ ಪರಮಾತ್ಮ ತಂದೆಯ ಜೊತೆ ಇದೇ ರೀತಿ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತ ಸದಾ ಆನಂದದ ಅಲೆಯಲ್ಲೇ ತೇಲುತ್ತಿರಬೇಕು ಎಂದು ಪರಮಾತ್ಮ ತಂದೆಯ ಜೊತೆ ವಾರ್ತಾಲಾಪವನ್ನು ಮಾಡುತ್ತ ನಮ್ಮ ಅಂಗ ಅಂಗಗಳು ಮುಗುಳ್ನಗಬೇಕು ನಮ್ಮ ಮನಸ್ಸು ಖುಷಿಯಿಂದ ಕುಣಿಯಬೇಕು ಎಂದು ಬಯಸುತ್ತಾರೆ ಆ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ನಮ್ಮ ಶುಭ ಚಿಂತಕರಾಗಿ ನಮಗೆ ಹೇಳುತ್ತೀರಾ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಎಂದು ಮತ್ತು ನಾವು ಕೂಡ ಬಯಸುತ್ತೇವೆ ಬೃಕುಟಿಯ ಮಧ್ಯದಲ್ಲಿ ನಕ್ಷತ್ರ ರೂಪದಲ್ಲಿ ನಾನು ಆತ್ಮ ಹೊಳೆಯುತ್ತಿರುವ ಸ್ಥಿತಿಯ ಅನುಭವ ಮಾಡಬೇಕು ನಾನೀಗ ಸೂಕ್ಷ್ಮ ದೇವತೆ ಆಗಬೇಕು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಆತ್ಮದ ರೂಪದಲ್ಲಿ ನಾನು ಹೊಳೆಯುತ್ತಿರಬೇಕು ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರಬೇಕು ನನ್ನ ಪ್ರಕಾಶ ಕಡಿಮೆ ಇರಬಾರದು ಹೇಗೆ ಸಕ್ಕರೆ ಪಾಕದ ಕಣಕಣವು ಗುಲಾಬ್ ಜಾಮೂನ್ ನ ಕಣಕಣದಲ್ಲಿ ಸೇರಿಕೊಳ್ಳುತ್ತದೆ ಹಾಗೆ ಆತ್ಮನಾದ ನಾನು ಪವಿತ್ರತೆ ದಿವ್ಯತೆ ಶಾಂತಿ ಆನಂದದ ರಸದಿಂದ ಸಂಪೂರ್ಣ ಸಂಪನ್ನ ಆಗಿಬಿಡಬೇಕು ಆತ್ಮನಾದ ನನ್ನ ಒಳಗಡೆ ಪವಿತ್ರತೆ ದಿವ್ಯತೆ ಶಾಂತಿ ಆನಂದದ ರಸ ತುಂಬಿ ಬಿಡಬೇಕು ಆದರೆ ಶಿವತಂದೆ ಅನೇಕ ವರ್ಷಗಳ ಮೊದಲೇ ನಮಗೆ ಹೇಳಿದ್ದರು ಬ್ರಹ್ಮ ತಂದೆ ಅವ್ಯಕ್ತ ಆಗಿರುವುದೇ ಮಕ್ಕಳನ್ನು ಅವ್ಯಕ್ತ ಮಾಡುವುದಕ್ಕೋಸ್ಕರ ಮಕ್ಕಳಾದ ನಮ್ಮನ್ನು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಮಾಡುವುದಕ್ಕೋಸ್ಕರ ಬ್ರಹ್ಮ ತಂದೆ ಅವ್ಯಕ್ತ ಆಗಿದ್ದಾರೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಬಾಪ್ತಾದ ಇಬ್ಬರೂ ಕೂಡ ಬಹಳ ವರ್ಷದಿಂದ ನಮ್ಮ ಸ್ಥಿತಿಯನ್ನು ಅವ್ಯಕ್ತ ಸ್ಥಿತಿಯನ್ನಾಗಿ ಮಾಡುವುದಕ್ಕೋಸ್ಕರ ಅವ್ಯಕ್ತ ಸ್ಥಿತಿಯನ್ನು ರೂಪಿಸುವುದಕ್ಕೋಸ್ಕರ ಅನೇಕ ಅಮೂಲ್ಯ ಯುಕ್ತಿಯನ್ನು ನಮಗೆ ಹೇಳುತ್ತಾ ಬಂದಿದ್ದಾರೆ ಆದರೆ ಬಾಬಾ ನಮ್ಮ ಸಂಸ್ಕಾರ ಇಲ್ಲಿಯವರೆಗೂ ನಿರ್ಮಲ ಆಗಿಲ್ಲ ನಮ್ಮ ಜೀವನದ ಆಸಕ್ತಿ ಸೆಳೆತ ಇನ್ನೂ ಸಂಪೂರ್ಣ ಸಮಾಪ್ತಿಯಾಗಿಲ್ಲ ಹದ್ದಿನ ಪಂಚರದಲ್ಲಿ ಬಂಧಿತ ಆಗಿರುವ ಪಕ್ಷಿಗಳೇ ಇನ್ನೂ ನಾವು ಆಗಿದ್ದೇವೆ ಸ್ವತಂತ್ರವಾಗಿ ಹಾರುವಂತಹ ಪಕ್ಷಿಯಾಗಿ ಆಕಾಶದಲ್ಲಿ ಹಾರುತ್ತ ನಿಮ್ಮ ಬಳಿ ಬಂದು ತಲುಪಲು ಇನ್ನೂ ನಮಗೆ ಆಗುತ್ತಿಲ್ಲ ಪರಮಾತ್ಮ ತಂದೆ ಯಾವಾಗ ನೀವು ನಮ್ಮನ್ನು ಕೇಳುತ್ತೀರೋ ನಾನು ಪ್ರಕೃತಿಗೆ ಆದೇಶವನ್ನು ನೀಡಲ ಪಂಚತತ್ವ ತನ್ನ ಅಂತಿಮ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಎಂದು ಬಯಸುತ್ತಿದೆ ನಾನು ಪ್ರಕೃತಿಗೆ ಅಂತಿಮ ಕಾರ್ಯವನ್ನು ಮಾಡಲು ಆದೇಶವನ್ನು ಕೊಡಲೇ ಎಂದು ತಂದೆ ಕೇಳುತ್ತಾರೆ ಯುದ್ಧವನ್ನು ಮಾಡಬೇಕಾದ ವ್ಯಕ್ತಿಗಳು ಯುದ್ಧ ಮಾಡುವುದಕ್ಕೋಸ್ಕರ ತಯಾರಾಗಿ ಕಾಯುತ್ತಿದ್ದಾರೆ ಯುದ್ಧ ಮಾಡಬೇಕು ಎನ್ನುವ ಇಚ್ಛೆಯನ್ನು ಇಟ್ಟುಕೊಂಡಿರುವವರಿಗೆ ಯುದ್ಧವನ್ನು ಆರಂಭ ಮಾಡಿ ಎಂದು ನಾನು ಆರ್ಡರ್ ಕೊಡಲಾ ಎಂದು ಪರಮಾತ್ಮ ತಂದೆ ನಮ್ಮನ್ನು ಕೇಳಿದಾಗ ನಾವು ಗೊಂದಲಕ್ಕೊಳಗಾಗುತ್ತೇವೆ ಆಂತರ್ಯದಿಂದ ತಂದೆಗೆ ಹೇಳುತ್ತೇವೆ ಪರಮಾತ್ಮ ತಂದೆ ಇನ್ನೂ ನಾನು ದುರ್ಬಲ ಇದ್ದೇನೆ ಬಾಬಾ ಇನ್ನೂ ನನಗೆ ನಿಮ್ಮ ಪಾಲನೆ ಬೇಕು ಸ್ವಲ್ಪ ತಾಳಿ ಪರಮಾತ್ಮ ತಂದೆ ಸ್ವಲ್ಪ ತಾಳಿ ಪ್ರಭು ನಾನಿನ್ನೂ ಸಂಪೂರ್ಣ ಆಗಿಲ್ಲ ನಾನಿನ್ನೂ ಸಂಪನ್ನ ಆಗಿಲ್ಲ ಈಗಲೇ ಪ್ರಕೃತಿಗೆ ಆರ್ಡರ್ ಕೊಡಬೇಡಿ ಯುದ್ಧ ಮಾಡುವ ಇಚ್ಛೆಯನ್ನು ಇಟ್ಟುಕೊಂಡಿರುವ ಆತ್ಮರಿಗೆ ಈಗಲೇ ಆರ್ಡರ್ ಅನ್ನು ಕೊಡಬೇಡಿ ನಾನು ಇನ್ನೂ ಸಂಪನ್ನ ಆಗಬೇಕು ಎಂದು ಮಕ್ಕಳಾದ ನೀವು ಹೇಳುತ್ತೀರಾ ಆಗ ಪರಮಾತ್ಮ ತಂದೆ ಪುನಃ ಕೇಳುತ್ತಾರೆ ನೀವು ಯಾವಾಗ ಸಂಪೂರ್ಣ ಆಗುತ್ತೀರಾ ಯಾವಾಗ ಸಂಪನ್ನ ಆಗುತ್ತೀರಾ ಆ ಡೇಟ್ ಅನ್ನು ಫಿಕ್ಸ್ ಮಾಡಿ ಡೇಟ್ ಅನ್ನು ಫಿಕ್ಸ್ ಮಾಡಿ ನನಗೆ ಹೇಳಿ ಇಂತಹ ತಾರೀಖ್ನ ಒಳಗಡೆ ನಾನು ಸಂಪನ್ನ ಆಗುತ್ತೇನೆ ಬಾಬಾ ಎಂದು ನನಗೆ ಹೇಳಿ ಎಂದು ಪರಮಾತ್ಮ ತಂದೆ ಕೇಳಿದಾಗ ಆ ಸಮಯದಲ್ಲಿ ನಾವು ಗಂಭೀರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಹೇಳುತ್ತೇವೆ ಬಾಬಾ ಈಗ ನಾವು ಬೇಗ ತಯಾರಾಗುತ್ತೇವೆ ಎಂದು ಆದರೆ ಪುನಃ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ನಮಗೆ ಏನಾಗುತ್ತದೆಯೋ ಗೊತ್ತಿಲ್ಲ ನಾವು ಬೇಗ ಸಂಪನ್ನರಾಗಬೇಕು ಎಂದು ಪುರುಷಾರ್ಥ ಮಾಡುತ್ತಿರುತ್ತೇವೆ ಸತ್ಯವಾಗಿಯೂ ಹೇಳುತ್ತಿದ್ದೇವೆ ಬಾಬಾ ನಮಗೆ ಏನಾಗುತ್ತದೆಯೋ ಗೊತ್ತಿಲ್ಲ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಎಂದು ಮಕ್ಕಳು ಪುನಃ ಬಾಬಾರವರಿಗೆ ಹೇಳುತ್ತಾರೆ ಹೇ ಪರಮ ಸದ್ಗುರು ನೀವು ನಮಗೆ ಪ್ರತಿದಿನ ವರದಾನವನ್ನು ನೀಡುತ್ತೀರಾ ಆದರೆ ನಿಮ್ಮ ಆ ವರದಾನ ನಾವು ಸ್ವಯಂ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮಹಾನ್ ಆತ್ಮರಾಗುವುದಕ್ಕೋಸ್ಕರ ಆದೇಶ ಆಗಿರುತ್ತದೆ ನಿರ್ದೇಶನ ಆಗಿರುತ್ತದೆ ಉಪದೇಶ ಆಗಿರುತ್ತದೆ ಸಂದೇಶ ಆಗಿರುತ್ತದೆ ಒಂದು ವೇಳೆ ಅದನ್ನು ನಾವು ಪಾಲನೆ ಮಾಡಿದರೆ ನಮ್ಮ ಸ್ಥಿತಿ ಶ್ರೇಷ್ಠ ಸ್ಥಿತಿಯಾಗಿ ರೂಪಿತ ಆಗುತ್ತದೆ ನಾವು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಮತ್ತು ನಿಸ್ಸಂದೇಹವಾಗಿ ನಾವು ಮಹಾನ್ ಆತ್ಮರು ಆಗುತ್ತೇವೆ ಮತ್ತು ಆ ವರದಾನ ವರದಾನದ ರೂಪದಲ್ಲಿ ಫಲೀಭೂತ ಆಗುತ್ತದೆ ಆ ಮಾತು ವರದಾನದ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಆದರೆ ಪರಮಾತ್ಮ ತಂದೆ ನಾವು ಬಯಸುತ್ತೇವೆ ನೀವು ನಿಮ್ಮ ವರದಾನದ ಹಸ್ತವನ್ನು ನನ್ನ ಶಿರದ ಮೇಲಿಡಿ ಮತ್ತು ನನಗೆ ಇಂತಹ ಕಿರಣವನ್ನು ಕೊಡಿ ಅಥವಾ ಇಂತಹ ಶಕ್ತಿಯನ್ನು ಕೊಡಿ ನೀವು ಹೇಳುತ್ತಿರುವ ಮಾತು ಸೀದಾ ನನ್ನ ಬುದ್ಧಿಯಲ್ಲಿ ಹೋಗಿ ಧಾರಣೆ ಆಗಿಬಿಡಬೇಕು ನೀವು ಹೇಳುತ್ತಿರುವ ಧಾರಣೆಯ ಮಾತು ಆತ್ಮದ ಆಂತರ್ಯದಲ್ಲಿ ಹೋಗಿ ಆತ್ಮದ ಒಳಗಡೆ ಇರುವ ಕೆಟ್ಟ ಗುಣವನ್ನು ಸುಟ್ಟು ಭಸ್ಮ ಮಾಡಿಬಿಡಬೇಕು ಜ್ವಾಲಾ ಸ್ವರೂಪದಲ್ಲಿ ನಿಮ್ಮ ಮಾತು ನನ್ನ ಆಂತರ್ಯವನ್ನು ಪರಿಶುದ್ಧ ಮಾಡಿಬಿಡಬೇಕು ಬಾಬಾ ನೀವು ಈ ರೀತಿ ಏಕೆ ಮಾಡುವುದಿಲ್ಲ ನಾವು ನಿಮ್ಮ ಮಗು ಆಗಿದ್ದೇವೆ ನೀವು ದಯಾರು ಆಗಿದ್ದೀರಾ ಇಂತಹ ಶಕ್ತಿಯನ್ನು ನೀವು ನಮಗೆ ಕೊಡಿ ನಾವು ದುರ್ಬಲರಿದ್ದೇವೆ ನಮಗೆ ಪುರುಷಾರ್ಥವನ್ನು ಮಾಡಿ ತೀವ್ರ ಗತಿಯಲ್ಲಿ ಮುಂದೆ ಹೋಗಿ ಬೇಗ ಸಂಪನ್ನ ಆಗಲು ಸಾಧ್ಯ ಆಗುವುದಿಲ್ಲ ನೀವು ನನ್ನನ್ನು ಪರಿವರ್ತನೆ ಮಾಡಬಹುದು ನಿಮಗೆ ನನ್ನನ್ನು ಪರಿವರ್ತನೆ ಮಾಡಲು ಜಾಸ್ತಿ ಸಮಯ ಬೇಕಾಗಿಲ್ಲ ನೀವು ಈ ರೀತಿ ಏಕೆ ಮಾಡುತ್ತಿಲ್ಲ ಎಂದು ಮಕ್ಕಳು ಪುನಃ ಪರಮಾತ್ಮ ತಂದೆಗೆ ಕೇಳುತ್ತಾರೆ ಹೇ ಮುಕ್ತಿದಾತ ಜೀವನ್ ಮುಕ್ತಿದಾತ ನೀವು ಹೇಳುತ್ತೀರಾ ನಾವು ಸದಾ ತಯಾರಾಗಿರಬೇಕು ಎವ್ವರ್ ರೆಡಿ ಆಗಿರಬೇಕು ಎಂದು ಆದರೆ ನಮ್ಮ ಸ್ಥಿತಿ ಇನ್ನೂ ಆ ರೀತಿ ತಯಾರಾಗಿಲ್ಲ ನಾವಿನ್ನು ವಾಪಸ್ ಹೋಗಲು ತಯಾರಾಗಿಲ್ಲ ನೀವೇ ಹೇಳಿ ಪರಮಾತ್ಮ ತಂದೆ ಇಂತಹ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಹೇ ಜ್ಞಾನದ ಸಾಗರ ಹೇ ಪ್ರಭು ಪರಮಾತ್ಮ ನಮ್ಮಲ್ಲಿ ಅಪಾರ ಜ್ಞಾನ ಇದೆ ಯೋಗದ ಸಾಧನೆಯನ್ನು ಕೂಡ ನಾವು ಬಹಳಷ್ಟು ಆಳವಾಗಿ ಮಾಡುತ್ತಿದ್ದೇವೆ ಯೋಗದಲ್ಲಿ ಶ್ರೇಷ್ಠ ಸ್ಥಿತಿಯನ್ನು ತಲುಪುತ್ತಿದ್ದೇವೆ ಈ ಶಿಕ್ಷಣ ಸರ್ವೋತ್ತಮ ಶಿಕ್ಷಣ ಆಗಿದೆ ಮತ್ತು ವಿಶಾಲವಾದ ಜ್ಞಾನ ಆಗಿದೆ ಆದರೆ ಜನ್ಮ ಜನ್ಮಾಂತರದ ದೇಹಾಭಿಮಾನ ಮತ್ತು ವಿಕಾರಗಳು ನಮ್ಮ ಬುದ್ಧಿಯನ್ನು ದುರ್ಬಲ ಮಾಡಿಬಿಟ್ಟಿದೆ ನಮ್ಮ ಸ್ಮರಣಾಶಕ್ತಿ ಮಂದ ಆಗಿದೆ ಅಂದರೆ ನಮ್ಮಲ್ಲಿ ಹೆಚ್ಚು ಸ್ಮರಣಾಶಕ್ತಿ ಇಲ್ಲ ಬಾರಿ ಬಾರಿಗೂ ನೀವು ನೆನಪು ಮಾಡಿಸಿದ ನಂತರವೂ ಪುನಃ ನಾವು ನಿಮ್ಮ ನೆನಪನ್ನು ಮರೆತು ಬಿಡುತ್ತೇವೆ ಬಾರಿ ಬಾರಿಗೂ ನೀವು ನಮ್ಮನ್ನು ಜಾಗೃತರನ್ನಾಗಿ ಮಾಡಿದರೂ ಕೂಡ ಪುನಃ ನಾವು ಮಲಗಿಬಿಡುತ್ತೇವೆ ಕೆಲವೊಮ್ಮೆ ಕೆಲವೊಮ್ಮೆ ನಾವು ಜಾಗೃತರಾಗಿ ಎದ್ದರೂ ಕೂಡ ಆಲಸ್ಯ ಮತ್ತು ಹುಡುಗಾಟಿಕೆ ಅನ್ನುವ ಆಳವಾದ ನಿದ್ದೆ ನಮ್ಮನ್ನು ಪುನಃ ಮಲಗಿಸಿ ಬಿಡುತ್ತದೆ ಈ ಮಾಯೆಯಿಂದ ನೀವು ನಮ್ಮನ್ನು ಮುಕ್ತ ಮಾಡಿ ಬಾಬಾ ನೀವೇ ನಮ್ಮನ್ನು ರಕ್ಷಣೆ ಮಾಡಿ ಎಂದು ಕೇಳುತ್ತಾರೆ ಬಾಬಾ ಕೊನೆಗೂ ನಾನು ದುರ್ಬಲ ಆತ್ಮ ಆಗಿದ್ದೇನೆ ದುರ್ಬಲ ಆತ್ಮನಾದ ನಾನು ಯಾವ ಯಾವ ಮಾತನ್ನು ನೆನಪು ಮಾಡಲಿ ನೀವು ಬಂದಿರುವುದೇ ಕಲಿಯುಗದ ಅಂತ್ಯದಲ್ಲಿ ಮಾಯೆ ನನ್ನನ್ನು ಮೂರ್ಛಿತನನ್ನಾಗಿ ಮಾಡಿರುವ ಸಮಯದಲ್ಲಿ ನೀವು ಬಂದಿದ್ದೀರಾ ನೀವಂತೂ ಎಲ್ಲಾ ಬುದ್ಧಿವಂತರಿಗಿಂತ ಹೆಚ್ಚು ಬುದ್ಧಿವಂತ ಆಗಿದ್ದೀರಾ ನೀವು ನನ್ನ ಬುದ್ಧಿಯಲ್ಲಿ ಕುಳಿತುಕೊಂಡು ಬಿಡಿ ಬಾಬಾ ನೀವು ನನ್ನ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ನನ್ನ ಬುದ್ಧಿಯಲ್ಲಿ ಏಕೆ ಕುಳಿತುಕೊಳ್ಳುವುದಿಲ್ಲ ಮಕ್ಕಳ ಬಗ್ಗೆ ಅತಿಯಾಗಿ ಪ್ರೀತಿಯನ್ನು ಇಟ್ಟುಕೊಳ್ಳುವುದರಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರಸಿದ್ಧ ಆಗಿರುವ ಪರಮ ಪ್ರಸಿದ್ಧ ಪರಮಾತ್ಮ ತಂದೆಯೇ ನೀವು ನಮಗೆ ಹೇಳುತ್ತೀರಾ ನಕಾರಾತ್ಮಕ ವಿಚಾರವನ್ನು ಮಾಡಬೇಡಿ ವ್ಯರ್ಥ ವಿಚಾರವನ್ನು ಬಿಟ್ಟು ಬಿಡಿ ಮತ್ತು ಸ್ವಸ್ಥಿತಿಯ ಆಧಾರದಿಂದ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು ಆದರೆ ನನ್ನ ಸ್ವಸ್ಥಿತಿ ಅಷ್ಟೊಂದು ಶಕ್ತಿಶಾಲಿ ಇಲ್ಲ ನನ್ನ ಸಂಸ್ಕಾರ ಬದಲಾಗುತ್ತಾ ಇದೆ ಕೆಲವೊಮ್ಮೆ ಸಂಸ್ಕಾರ ಬಹಳಷ್ಟು ಬದಲಾವಣೆ ಆಗಿದೆ ಎಂದು ನಾನು ಅನುಭವ ಮಾಡುತ್ತೇನೆ ಕೆಲವೊಮ್ಮೆ ಸಂಸ್ಕಾರ ಕಡಿಮೆ ಬದಲಾವಣೆ ಆಗಿದೆ ಸ್ವಯಂ ನಾನು ಪರಿವರ್ತನೆ ಮಾಡಿಕೊಂಡಿದ್ದೇನೆ ಎಂದು ಅನುಭವ ಮಾಡುತ್ತೇನೆ ಆದರೆ ಸೂಕ್ಷ್ಮ ವಿಕಾರ ಎಲ್ಲಿ ಅಡಗಿಕೊಂಡಿರುತ್ತದೆಯೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಆ ವಿಕಾರಿ ಗುಣ ನನ್ನನ್ನು ವಶ ಮಾಡಿಕೊಂಡು ಬಿಡುತ್ತದೆ ಮನಸ್ಸಿನ ಬಾಗಿಲನ್ನು ಬಂದ್ ಮಾಡುವುದನ್ನು ನಾವು ಮರೆತು ಬಿಡುತ್ತೇವೆ ಮಾಯೆ ಹೊರಗಡೆ ಕಾಯುತ್ತಿರುತ್ತದೆ ವಿಕಾರಿ ಗುಣಗಳು ಹೊರಗೆ ನಿಂತು ಕಾಯುತ್ತಿರುತ್ತದೆ ಕೆಲವೊಮ್ಮೆ ನಾವು ಇಂತಹ ಅಭ್ಯಾಸವನ್ನು ಮಾಡಿಕೊಂಡು ಬಿಡುತ್ತೇವೆ ಆ ವಿಕಾರಿ ಗುಣಗಳನ್ನು ಒಳಗೆ ಕರೆದು ಕೂರಿಸಿ ನಾವೇ ಅದರ ಸೇವೆಯನ್ನು ಮಾಡುತ್ತೇವೆ ಸತ್ಯವಾಗಿಯೂ ಮಾಯೆ ಇಷ್ಟೊಂದು ಶಕ್ತಿಶಾಲಿಯಾಗಿದೆ ಮಾಯೆ ಬಂದಿದೆ ಎಂದು ನಮಗೆ ಗೊತ್ತಾಗುವುದಕ್ಕಿಂತ ಮೊದಲೇ ಮಾಯೆ ತನ್ನ ಆಟವನ್ನು ತೋರಿಸಿಬಿಡುತ್ತದೆ ಅಥವಾ ಪೆಟ್ಟನ್ನು ಕೊಟ್ಟುಬಿಡುತ್ತದೆ ಕೊನೆಗೂ ಈ ರೀತಿ ಯುದ್ಧವನ್ನು ಎಲ್ಲಿಯವರೆಗೂ ಮಾಡಬೇಕು ಕಲಿಯುಗದ ವಿನಾಶಕ್ಕೋಸ್ಕರ ಏನು ಯುದ್ಧ ಈಗ ಪ್ರಾರಂಭ ಆಗುತ್ತದೆಯೋ ಅದಕ್ಕಿಂತ ಮೊದಲು ಈ ಮನಸ್ಸಿನ ಯುದ್ಧ ಏನು ನಡೆಯುತ್ತಾ ಇದೆ ಮಾಯೆ ಜೊತೆ ಏನು ನಮ್ಮ ಯುದ್ಧ ನಡೆಯುತ್ತಾ ಇದೆ ಇದರ ಅಂತ್ಯ ಆಗಬೇಕು ನಾನು ಸಂಪೂರ್ಣ ಆಗಬೇಕು ಸ್ಥಿರವಾದ ಶಾಂತಿಯನ್ನು ಪಡೆದುಕೊಳ್ಳಬೇಕು ಇದು ಯಾವಾಗ ಸಾಧ್ಯ ತಿಳುವಳಿಕೆ ಉಳ್ಳವರಾಗಿ ಯಾವಾಗ ನಾವು ಪುರುಷಾರ್ಥ ಮಾರ್ಗದಲ್ಲಿ ಚೆನ್ನಾಗಿ ಮುಂದೆ ಹೋಗುತ್ತೇವೆ ಪರಮಾತ್ಮ ತಂದೆ ನಿಮ್ಮನ್ನು ನಾವು ಪಡೆದುಕೊಂಡಿದ್ದೇವೆ ಆದರೆ ನಿಮ್ಮನ್ನು ಪಡೆದುಕೊಂಡಿರುವ ನಾವು ಸ್ಥಿರವಾಗಿ ನಿಮ್ಮ ನೆನಪಿನಲ್ಲಿ ಇರಲು ಯಾವಾಗ ಸಾಧ್ಯ ನಿರಂತರ ನಿಮ್ಮ ಜೊತೆ ಯಾವಾಗ ಸಂಬಂಧ ಜೋಡಣೆ ಆಗುತ್ತದೆ ಬಾಬಾ ದಯವಿಟ್ಟು ನೀವು ಜ್ಞಾನದ ಸಾರವನ್ನು ನಮಗೆ ತಿಳಿಸಿ ಸಾಗರ ಆಗಿರುವ ನಿಮ್ಮ ಜ್ಞಾನವನ್ನು ನಾನು ಒಂದು ಸಣ್ಣ ಲೋಟದಲ್ಲಿ ತುಂಬಿಕೊಳ್ಳಬೇಕು ನಾನು ಪುರುಷಾರ್ಥಿ ಆತ್ಮ ಆಗಿದ್ದೇನೆ ನಾನು ನನ್ನ ಪುರುಷಾರ್ಥವನ್ನು ತೀವ್ರ ಮಾಡಿಕೊಂಡು ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಬೇಕು ಬಾಬಾ ನಿಮ್ಮ ಬಗ್ಗೆ ನನಗೆ ಅಪಾರ ಸ್ನೇಹ ಇದೆ ಮತ್ತು ಸತ್ಯವಾಗಿಯೂ ನಾನು ನೀವು ಹೇಳಿದಂತೆ ತಯಾರಾಗಬೇಕು ಎಂದು ಬಯಸುತ್ತೇನೆ ನನ್ನ ಅತೀ ಪ್ರೀತಿಯ ಬಾಬಾ ನೀವು ನನಗೆ ಹೇಳುತ್ತೀರಾ ಮಧುರ ಮಗು ಬೇರೆ ಏನನ್ನೂ ನಿನಗೆ ಮಾಡಲು ಸಾಧ್ಯ ಆಗದೇ ಇದ್ದರೆ ನಿಮ್ಮ ಕೈಯಲ್ಲಿರುವ ಐದು ಬೆರಳಿನ ಸಮಾನ ಐದು ಮಾತುಗಳನ್ನು ನೆನಪಿಟ್ಟುಕೊಳ್ಳಿ ಎಂದು ಪರಮಾತ್ಮ ತಂದೆ ಐದು ಮಾತುಗಳ ಸ್ಮೃತಿಯನ್ನು ನಮಗೆ ತಂದುಕೊಡುತ್ತಾರೆ ಒಂದನೆಯ ಮಾತಾಗಿದೆ ಈ ಜಗತ್ತಿನ ಯಾವ ಶಬ್ದವನ್ನು ಕೇಳಿದರೂ ಕೇಳದಂತೆ ಇರಿ ಈ ಜಗತ್ತನ್ನು ನೋಡಿದರೂ ನೋಡದಂತೆ ಇರಿ ಇಲ್ಲಿ ಎಲ್ಲವನ್ನೂ ಮಾಡುತ್ತಿದ್ದರೂ ಕೂಡ ನಾನು ಏನನ್ನೂ ಮಾಡುತ್ತಿಲ್ಲ ಎಲ್ಲವನ್ನೂ ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಇಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ ಇದು ಒಂದನೇ ಮಾತಾಗಿದೆ ಇನ್ನು ಎರಡನೆಯ ಮಾತಾಗಿದೆ ನೀವು ಯೋಚನೆ ಮಾಡುವಾಗ ಸರ್ವರ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಿ ಕಾರ್ಯವನ್ನು ಮಾಡುವಾಗ ಸರ್ವರ ಕಲ್ಯಾಣ ಆಗುವಂತಹ ಶ್ರೇಷ್ಠ ಕಾರ್ಯವನ್ನೇ ಮಾಡಿ ಇನ್ನು ಮೂರನೇ ಮಾತಾಗಿದೆ ಸದಾ ನೀವು ಇದೇ ರೀತಿ ವಿಚಾರ ಮಾಡಿ ನಾನು ಬಾಬಾನ ಮಗು ಆಗಿದ್ದೇನೆ ಪರಮಾತ್ಮ ತಂದೆ ನನಗೆ ಸರ್ವಸ್ವ ಆಗಿದ್ದಾರೆ ನನ್ನ ಸರ್ವಸ್ವವು ಪರಮಾತ್ಮ ತಂದೆಯದ್ದೇ ಆಗಿದೆ ಪರಮಾತ್ಮ ತಂದೆಯ ಅಪಾರ ಸಂಪತ್ತಿಗೆ ಮಾಲೀಕ ನಾನಾಗಿದ್ದೇನೆ ಪರಮಾತ್ಮ ತಂದೆಯ ಬಾಲಕ ನಾನು ಅವರ ಸರ್ವ ಸಂಪತ್ತಿಗೂ ಮಾಲೀಕನಾಗಿದ್ದೇನೆ ನಾನು ಬಾಲಕನಿಂದ ಮಾಲೀಕನಾಗಿದ್ದೇನೆ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಅವರು ನನ್ನ ಸ್ನೇಹಿತ ಆಗಿದ್ದಾರೆ ನನ್ನ ಸಹಾಯಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಸದ್ಗತಿದಾತ ಆಗಿದ್ದಾರೆ ಅವರು ನನ್ನನ್ನು ಸಂಪೂರ್ಣ ಆತ್ಮನನ್ನಾಗಿ ಮಾಡಲು ಬಯಸುತ್ತಿದ್ದಾರೆ ನಾನು ಅವರ ಸಂಕಲ್ಪವನ್ನು ಅವಶ್ಯವಾಗಿ ಪೂರ್ಣ ಮಾಡುತ್ತೇನೆ ಭಗವಂತ ನನಗೆ ಸಿಕ್ಕಿದ್ದಾರೆ ಭಗವಂತ ತಂದೆಯ ಮೂಲಕ ನನಗೆ ಸರ್ವಸ್ವವೂ ಸಿಕ್ಕಿದೆ ಈಗ ನನಗೆ ಇನ್ನೇನೂ ಬೇಕಾಗಿಲ್ಲ ನಾನು ಬಹಳಷ್ಟು ಸಂತುಷ್ಟ ಆಗಿದ್ದೇನೆ ಪರಮಾತ್ಮ ತಂದೆ ನನ್ನನ್ನು ಭರ್ಪೂರ್ ಆತ್ಮನನ್ನಾಗಿ ಮಾಡಿದ್ದಾರೆ ಸಂಪನ್ನ ಆತ್ಮನನ್ನಾಗಿ ಮಾಡಿದ್ದಾರೆ ನನ್ನ ಜೀವನದಲ್ಲಿ ಇನ್ನೂ ಏನು ಕೊರತೆ ಇದೆಯೋ ಅದನ್ನೂ ಕೂಡ ಪರಮಾತ್ಮ ತಂದೆ ಪೂರ್ಣಗೊಳಿಸುತ್ತಿದ್ದಾರೆ ನನಗೆ ಬೇಕಾದ ಎಲ್ಲಾ ಪ್ರಾಪ್ತಿಯನ್ನು ನೀಡಿ ನನ್ನ ಜೀವನದಲ್ಲಿರುವ ಕೊರತೆಯನ್ನು ಪರಮಾತ್ಮ ತಂದೆ ಸಮಾಪ್ತಿ ಮಾಡುತ್ತಾರೆ ಇನ್ನು ನಾಲ್ಕನೆಯ ಮಾತಾಗಿದೆ ಈ ನಾಟಕ ಬಹಳ ಅದ್ಭುತ ಆಗಿದೆ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರ ಕೂಡ ಅನಾದಿಯಾಗಿದೆ ಈ ನಾಟಕದಲ್ಲಿ ಎಲ್ಲವೂ ಅಟಲವಾಗಿ ಫಿಕ್ಸ್ ಆಗಿದೆ ಈ ನಾಟಕ ಸರಿಯಾಗಿ ಕಾಯ್ದೆಗನುಸಾರವಾಗಿ ಇದೆ ಆದ್ದರಿಂದ ಈ ನಾಟಕದಲ್ಲಿ ಯಾರ ಪಾತ್ರವನ್ನು ನೋಡಿ ನಾನು ಅವರ ಬಗ್ಗೆ ಈರ್ಷೆ ಪಡಬಾರದು ಯಾರನ್ನೂ ದ್ವೇಷಿಸಬಾರದು ಯಾವುದೇ ಮಾತಿನ ಚಿಂತೆಯನ್ನು ಮಾಡಬಾರದು ಈ ನಾಟಕದಲ್ಲಿ ಏನು ನಡೆಯುತ್ತಿದೆಯೋ ಕಲ್ಪದ ಮೊದಲು ಕೂಡ ಅದೇ ಆಗಿತ್ತು ಈಗ ಇಲ್ಲಿ ಯಾವ ಹೊಸ ಘಟನೆಯೂ ನಡೆಯುತ್ತಿಲ್ಲ ವಾಹ ಡ್ರಾಮಾ ವಾಹ್ ವಾಹ ನಾಟಕವೇ ವಾಹ್ ವಾಹ್ ಬಾಬಾ ವಾಹ್ ವಾಹ ನನ್ನ ಪಾತ್ರ ವಾಹ ಈ ರೀತಿ ಸಾಕ್ಷಿಯಾಗಿ ನಾಟಕವನ್ನು ನೋಡಿ ಅಪಾರ ಖುಷಿಯ ಅನುಭವವನ್ನು ಮಾಡಬೇಕು ಈ ನಾಟಕದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ದೃಶ್ಯ ಮನೋರಂಜನೆಯ ದೃಶ್ಯ ಆಗಿದೆ ಈ ದೃಶ್ಯದ ಬಗ್ಗೆ ವರ್ಣನೆ ಮಾಡಲು ಸಾಧ್ಯ ಇಲ್ಲ ಅದ್ಭುತವಾದ ದೃಶ್ಯ ಆಗಿದೆ ಈ ನಾಟಕದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದು ಒಳ್ಳೆಯದೇ ಆಗಿದೆ ಏನೆಲ್ಲ ಆಗುತ್ತಿದೆಯೋ ಒಳ್ಳೆಯದೇ ಆಗುತ್ತಾ ಇದೆ ಮುಂದೆ ಏನೆಲ್ಲ ಆಗುತ್ತದೆಯೋ ಅದು ಕೂಡ ತುಂಬಾ ಒಳ್ಳೆಯದೇ ಆಗುತ್ತದೆ ಈಗ ಝೀರೋ ಆತ್ಮನಾದ ನಾನು ಹೀರೋ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಅದಕ್ಕೋಸ್ಕರ ಮೊದಲು ನಾನು ಝೀರೋ ಆಗುತ್ತೇನೆ ಅಂದರೆ ದೇಹದಿಂದ ಭಿನ್ನ ಆಗುತ್ತೇನೆ ದೇಹದ ಸೌಂದರ್ಯದಿಂದ ದೇಹದ ಅಧಿಕಾರ ದೇಹದ ಬಲ ಧನ ಸಂಪತ್ತು ಪದವಿ ಪ್ರತಿಷ್ಠೆ ಎಲ್ಲಾ ಅಭಿಮಾನವನ್ನು ಬಿಟ್ಟು ಮಹಾನತೆಯ ಪದವಿಯನ್ನು ಪಡೆದುಕೊಳ್ಳಲು ನಾನೀಗ ಮುಂದುವರಿಯುತ್ತೇನೆ ಈಗ ನಾನು ಮಹಾನ್ ಆತ್ಮ ಆಗಿ ಸರ್ವರ ಕಲ್ಯಾಣವನ್ನು ಮಾಡಬೇಕಾಗಿದೆ ಈ ನಾಲ್ಕನೇ ಮಾತನ್ನು ಪರಮಾತ್ಮ ತಂದೆ ನಮಗೆ ನೆನಪು ಮಾಡಿಸಿದ್ದಾರೆ ನಾಟಕದ ಬಗ್ಗೆ ಸದಾ ಸ್ಮೃತಿ ಇರಬೇಕು ಇನ್ನು ಐದನೇ ಮಾತು ಅಂದರೆ ಪ್ರತಿ ಗಂಟೆಗೊಮ್ಮೆ ಸ್ವಲ್ಪ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸ್ವಲ್ಪ ಸಮಯ ನೆನಪು ಮಾಡಲು ಆಗದೇ ಇದ್ದರೆ ಕೆಲವು ನಿಮಿಷಗಳವರೆಗೆ ನೆನಪು ಮಾಡಬೇಕು ಕೆಲವು ನಿಮಿಷಗಳವರೆಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗದೇ ಇದ್ದರೆ ಕೆಲವು ಸೆಕೆಂಡ್ಗಳಿಗೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅತಿ ಪ್ರೀತಿಯ ಪರಮಾತ್ಮ ತಂದೆ ಅವರು ಈ ಆಕಾಶ ತತ್ವಕ್ಕಿಂತ ದೂರ ಇರುವ ಪ್ರಕಾಶದ ದೇಶ ಆದಂತಹ ಪರಮಧಾಮದಲ್ಲಿ ಇದ್ದಾರೆ ಆ ಪರಮಧಾಮದಲ್ಲಿ ಪ್ರಕಾಶದ ಲೋಕದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಕಾರ್ಯವನ್ನು ಮಾಡುವಾಗ ಸ್ವಲ್ಪ ಸಮಯ ಫ್ರೀ ಮಾಡಿಕೊಂಡು ಅಶ್ಚರೀರ್ಯ ಆಗಬೇಕು ಅಥವಾ ವಿದೇಹಿ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಸ್ಥಿತ ಆಗುವಂತಹ ಡ್ರಿಲ್ ಅನ್ನು ಅವಶ್ಯವಾಗಿ ಮಾಡಬೇಕು ಪರಮಾತ್ಮ ತಂದೆ ಪುನಃ ನಮಗೆ ಹೇಳುತ್ತಾರೆ ಈ ಐದು ಮಾತನ್ನು ನೀವೀಗ ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ ಆಗ ನೀವು ಬೇಗ ನನ್ನ ಸಮಾನ ಆಗಬಹುದು ಜ್ಞಾನದ ಸಾಗರ ಆಗಿರುವ ನಾನು ಸಾಗರದ ಸಮಾನ ಇರುವ ಜ್ಞಾನವನ್ನು ಒಂದು ಕಳಶದಲ್ಲಿ ತುಂಬಿ ಜ್ಞಾನದ ಕಳಶವನ್ನು ನಿಮಗೆ ಕೊಟ್ಟಿದ್ದೇನೆ ಈ ಜ್ಞಾನದ ಕಳಶವನ್ನು ಧಾರಣೆ ಮಾಡಿಕೊಂಡಿರುವ ನೀವು ನಿಮ್ಮ ಜೀವನದಲ್ಲಿ ಮಹಾನ್ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಏಕೆಂದರೆ ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಸಿದ್ಧಿ ಅವರಿಗೆ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ನೀವು ಪುರುಷಾರ್ಥ ಮಾಡದೇ ಇದ್ದರು ಎಲ್ಲಾ ಪ್ರಾಪ್ತಿಯನ್ನು ನಾನೇ ನಿಮಗೆ ಕೊಟ್ಟು ಬಿಟ್ಟರೆ ಅದರ ಫಲ ನಿಮಗೆ ಹೇಗೆ ಸಿಗಲು ಸಾಧ್ಯ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ನಾನು ನಿಮಗೆ ಸಹಾಯ ಮಾಡಬಹುದು ಆದರೆ ಕಾರ್ಯವನ್ನು ನೀವೇ ಮಾಡಬೇಕು ನನ್ನನ್ನು ಬೇಡುವ ಬದಲು ನೀವೇ ಪುರುಷಾರ್ಥ ಮಾಡಿ ನನ್ನಿಂದ ಎಲ್ಲವನ್ನೂ ಪಡೆದುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಕೇವಲ ಐದು ಮಾತನ್ನು ನಾನು ಹೇಳಿದ್ದೇನೆ ಆ ಐದು ಮಾತನ್ನು ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಹೇಳುತ್ತಾರೆ ಇಷ್ಟು ಪುರುಷಾರ್ಥವನ್ನು ನಿಮಗೆ ಮಾಡಲು ಸಾಧ್ಯ ಆಗದೇ ಇದ್ದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಅಥವಾ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಒಂದು ವೇಳೆ ಈ ಮಾತನ್ನು ನೀವು ಮರೆಯುತ್ತಿದ್ದೀರಾ ಅಂದರೆ ಕೇವಲ ಇಷ್ಟನ್ನು ನೆನಪಿಟ್ಟುಕೊಳ್ಳಿ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಪರಮಾತ್ಮ ತಂದೆ ನಿರಂತರ ನನ್ನ ಜೊತೆಗೇ ಇರುತ್ತಾರೆ ಎಂದು ತಿಳಿದುಕೊಳ್ಳಿ ಯಾವುದೇ ಪ್ರಕಾರದ ನಕಾರಾತ್ಮಕ ಚಿಂತನೆಯನ್ನು ಮಾಡಬೇಡಿ ಇದನ್ನು ನಿಮಗೆ ಮಾಡಲು ಸಾಧ್ಯ ಆಗದೇ ಇದ್ದರೆ ಇನ್ನೊಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಈಗ ನಾಟಕದ ಅಂತಿಮ ಸಮಯ ಸಮೀಪಕ್ಕೆ ಬಂದಿದೆ ನಾನೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಒಂದು ಮಾತನ್ನಾದರೂ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಪಕ್ಷಿಗಳು ಪಶುಗಳು ಕೂಡ ತಮ್ಮ ಮನೆಗೆ ಹೋಗುತ್ತದೆ ಪಕ್ಷಿಗಳಿಗೆ ಪಶುಗಳಿಗೂ ಕೂಡ ಸಂಜೆ ಆದ ತಕ್ಷಣ ತನ್ನ ಮನೆಯ ನೆನಪು ಬರುತ್ತದೆ ಪಶು ಪಕ್ಷಿಗಳು ಕೂಡ ಸಂಜೆ ಆದ ತಕ್ಷಣ ತಮ್ಮ ಮನೆಗೆ ವಾಪಸ್ ಹೋಗುತ್ತದೆ ಅಂದ ಮೇಲೆ ಈಗ ನಾವು ಮನೆಗೆ ವಾಪಸ್ ಹೋಗಬೇಕು ಅನ್ನುವ ಮಾತನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಒಳ್ಳೆಯದು ಈ ಮಾತನ್ನು ನಿಮಗೆ ನೆನಪಿಟ್ಟುಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ಮನಸ್ಸಿನಿಂದ ಬಾಬಾ ಬಾಬಾ ಎಂದು ಅಂತ್ಯ ಇಲ್ಲದ ಜಪವನ್ನು ಮಾಡುತ್ತ ಇರಿ ಪ್ರೀತಿಯ ಮಕ್ಕಳೇ ಏನನ್ನಾದರೂ ಮಾಡಿ ಸ್ವಲ್ಪವಾದರೂ ಪುರುಷಾರ್ಥ ಮಾಡಿದಾಗ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇನ್ನು ಏನೂ ಮಾಡಲು ಸಾಧ್ಯ ಆಗದಿದ್ದರೆ ಸೇವೆಯಲ್ಲಿ ತೊಡಗಿಬಿಡಿ ನಿಮ್ಮ ಸರ್ವಸ್ವವನ್ನು ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಹೇಳುತ್ತಾರೆ ನಾನಂತು ನನ್ನ ವರದಾನದ ಹಸ್ತವನ್ನು ನಿಮ್ಮ ಶಿರದ ಮೇಲೆ ಇಟ್ಟಿದ್ದೇನೆ ನಿಮಗೆ ಲೈಟ್ ಮತ್ತು ಮೈಟ್ನ ವರದಾನವನ್ನು ಕೊಡುತ್ತಿದ್ದೇನೆ ಜ್ಞಾನದ ಪ್ರಕಾಶದ ವರದಾನ ಮತ್ತು ಶಕ್ತಿಯ ವರದಾನವನ್ನು ನಾನು ಸದಾ ನಿಮಗೆ ಕೊಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಆದರೆ ನೀವು ಬುದ್ಧಿಯೋಗವನ್ನು ನನ್ನ ಜೊತೆ ಜೋಡಣೆ ಮಾಡದೇ ಇದ್ದರೆ ನೀವು ಆ ವರದಾನವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ವರದಾನದಿಂದ ಭರ್ಪೂರಾಗಲು ಹೇಗೆ ಸಾಧ್ಯ ನಾನು ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಿದ್ದೇನೆ ಒಂದು ವೇಳೆ ನೀವು ಜಾಗೃತರಾಗಲು ಇಷ್ಟಪಡದೇ ಇದ್ದರೆ ತಂದೆ ನಮ್ಮನ್ನು ಜಾಗೃತರನ್ನಾಗಿ ಮಾಡಲು ಪ್ರಯತ್ನ ಪಟ್ಟರೂ ಕೂಡ ನಾವು ಜಾಗೃತರಾಗದೇ ಇದ್ದರೆ ನಮ್ಮನ್ನು ಯಾರು ಜಾಗೃತರನ್ನಾಗಿ ಮಾಡಲು ಸಾಧ್ಯ ಆಗ ಯಾರು ಏನು ಮಾಡಲು ಸಾಧ್ಯ ಈಗ ಕಂಪ್ಲೇಂಟ್ ಅನ್ನು ಹೇಳುವುದನ್ನು ಬಿಟ್ಟು ದೂರನ್ನು ನೀಡುವುದನ್ನು ಬಿಟ್ಟು ನೆಪವನ್ನು ಹೇಳುವುದನ್ನು ಬಿಟ್ಟು ಭಕ್ತಿ ಮಾರ್ಗದಂತೆ ಬೇಡುವ ಅಭ್ಯಾಸವನ್ನು ಬಿಟ್ಟು ಸ್ವಲ್ಪ ನೋಡಿ ನಿಮ್ಮ ಸಮ್ಮುಖದಲ್ಲಿ ಯಾರು ನಿಂತಿದ್ದಾರೆ ಸ್ವಯಂ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ನಿಂತಿದ್ದಾರೆ ಆಂತರ್ಯದ ಕಣ್ಣನ್ನು ತೆರೆದು ನೋಡಿ ಆಂತರ್ಯದ ಕಿವಿಯನ್ನು ತೆಗೆದು ತಂದೆಯ ಮಾತನ್ನು ಕೇಳಿಸಿಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯಿಂದ ಪ್ರಾಪ್ತಿಯನ್ನು ಪಡೆದುಕೊಳ್ಳಿ ಈ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಂಡರೆ ಸಮಯ ಪುನಃ ನಿಮ್ಮ ಕೈಗೆ ಬರುವುದಿಲ್ಲ ಪುನಃ ಮಕ್ಕಳು ಬಾಬಾರವರಿಗೆ ಹೇಳುತ್ತಾರೆ ಬಾಬಾ ನೀವು ಎಷ್ಟು ಒಳ್ಳೆಯ ನಮ್ಮ ಕಲ್ಯಾಣದ ಮಾತನ್ನು ನಮಗೆ ತಿಳಿಸಿದ್ದೀರಾ ಆದರೆ ಐದು ಮಾತುಗಳಲ್ಲಿ ನೀವೇನು ಮೊದಲನೇ ಮಾತನ್ನು ಹೇಳಿದ್ದೀರಾ ಕೇಳಿದರೂ ಕೇಳದಂತೆ ಇರಬೇಕು ನೋಡಿದರೂ ನೋಡದಂತೆ ಇರಬೇಕು ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಾನು ಕಾರ್ಯವನ್ನು ಮಾಡುತ್ತಿಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಎಂದು ನೀವೇನು ಹೇಳಿದ್ದೀರಾ ಇದರ ಭಾವಾರ್ಥ ಏನಾಗಿದೆ ನೀವು ಹೇಳುತ್ತೀರಾ ಕೇಳಬೇಕು ಮತ್ತು ಕೇಳದಂತೆ ಇರಬೇಕು ನೋಡಬೇಕು ನೋಡದಂತೆ ಇರಬೇಕು ಇದು ಎಷ್ಟು ಉಲ್ಟಾಪಲ್ಟಾ ಮಾತಾಗಿದೆ ಎರಡನ್ನು ಒಟ್ಟಿಗೆ ಮಾಡಲು ಹೇಗೆ ಸಾಧ್ಯ ಕೇಳುವುದು ಮತ್ತೆ ಕೇಳದಂತೆ ಇರುವುದು ನೋಡುವುದು ಮತ್ತು ನೋಡದಂತೆ ಇರುವುದು ಎರಡನ್ನು ಒಟ್ಟಿಗೆ ಮಾಡಲು ಹೇಗೆ ಸಾಧ್ಯ ಪ್ರೀತಿಯ ಬಾಬಾ ಇದರ ಬಗ್ಗೆ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ನಮಗೆ ತಿಳಿಸಿ ಎಂದು ಮಕ್ಕಳು ಕೇಳುತ್ತಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ನೀವು ಈ ಸಂಸಾರದಲ್ಲೇ ಇರುತ್ತೀರಾ ಈ ಸಂಸಾರದಲ್ಲಿ ಈ ಕಿವಿಗಳನ್ನು ಓಪನ್ ಆಗಿಟ್ಟುಕೊಂಡು ಎಲ್ಲಾ ಮಾತನ್ನು ಕೇಳಿಸಿಕೊಳ್ಳುತ್ತೀರಾ ಈ ಕಣ್ಣನ್ನು ತೆರೆದು ಎಲ್ಲವನ್ನೂ ನೋಡುತ್ತೀರಾ ಅಂದರೆ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೀರಾ ಮತ್ತು ಎಲ್ಲವನ್ನೂ ನೋಡುತ್ತಿದ್ದೀರಾ ಆದರೆ ಎಲ್ಲವನ್ನೂ ನೋಡುತ್ತಿದ್ದರೂ ಎಲ್ಲವನ್ನೂ ಮಾಡುತ್ತಿದ್ದರೂ ಕೂಡ ಎಲ್ಲಾ ಮಾತುಗಳಿಂದ ಭಿನ್ನ ಆಗಿರಿ ಸಾಕ್ಷಿಯಾಗಿರಿ ಉಪರಾಂ ಸ್ಥಿತಿಯಲ್ಲಿ ಇರಿ ಬಲೆ ಸಂಸಾರದಲ್ಲೇ ಇರಿ ಆದರೆ ಈ ಸಂಸಾರದವರಾಗಿ ಇರಬೇಡಿ ಈ ಸಂಸಾರದಲ್ಲಿ ಇರುತ್ತಾ ಇರುತ್ತಾ ಈ ಸಂಸಾರದ ಸದಸ್ಯರಾಗಬೇಡಿ ಏನನ್ನು ನೋಡುತ್ತೀರೋ ಏನನ್ನು ಕೇಳುತ್ತೀರೋ ಅದರಲ್ಲಿ ಇರುವಂತಹ ಕೊಳಕನ್ನು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ಕಡಿಮೆ ಮಾತನ್ನು ಆಡಿ ನಿಧಾನವಾಗಿ ಮಾತನ್ನು ಆಡಿ ಯಾರು ನಿಮ್ಮ ಬಗ್ಗೆ ನಿಂದನೆ ಮಾಡುತ್ತಾರೋ ಆ ಮಾತನ್ನು ಕೇಳಿದರೂ ಕೇಳದಂತೆ ಇರಿ ಯಾರಾದರೂ ನಿಮ್ಮನ್ನು ನೋಡಿ ಈರ್ಷ್ಯಪಟ್ಟರೆ ಅವರು ಈರ್ಷ್ಯ ಪಡುವುದನ್ನು ನೋಡಿದರೂ ನೋಡದಂತೆ ಇರಿ ಕೆಟ್ಟದ್ದನ್ನು ಕೇಳಿಸಿಕೊಳ್ಳಬೇಡಿ ಕೆಟ್ಟ ಮಾತನ್ನು ಆಡಬೇಡಿ ಮತ್ತು ಕೆಟ್ಟದ್ದನ್ನು ನೋಡಬೇಡಿ ಈ ಜಗತ್ತಿನ ಎಲ್ಲಾ ಮಾತನ್ನು ಕೇಳುತ್ತಿದ್ದರೂ ಕೂಡ ಈ ಜಗತ್ತಿನಿಂದ ಭಿನ್ನಾಗಿ ಅಂತರ್ಮುಖಿಗಳಾಗಿ ಮೌನದ ದೇಶ ಆದ ಶಾಂತಿಯ ದೇಶ ಆದ ಶಾಂತಿಧಾಮಕ್ಕೆ ಹೋಗಿಬಿಡಿ ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ಈ ಜಗತ್ತನ್ನು ನೋಡುವುದನ್ನು ಬಿಟ್ಟು ನಿಮ್ಮ ನಿಜ ಮನೆಯಾದ ಪರಮಧಾಮವನ್ನು ನೋಡಿ ಹೇಗೆ ವಿಮಾನದಲ್ಲಿ ಹೋಗುತ್ತಿರುವ ವ್ಯಕ್ತಿ ಕೆಳಗಡೆ ಯಾವುದಾದರೂ ಬಸ್ ಹೋಗುತ್ತಿದ್ದರೆ ಅದನ್ನು ಯಾವ ದೃಷ್ಟಿಯಿಂದ ನೋಡುತ್ತಾನೋ ಆ ರೀತಿ ನೋಡಿ ಸ್ವಯಂ ಅತಿಥಿ ಎಂದು ತಿಳಿದುಕೊಂಡು ಈ ಜಗತ್ತನ್ನು ನೋಡಿ ಈ ಜಗತ್ತಿನಲ್ಲಿ ನಾನು ಅತಿಥಿಯಾಗಿದ್ದೇನೆ ನಾನು ಈ ಜಗತ್ತಿಗೆ ಗೆಸ್ಟ್ ಆಗಿದ್ದೇನೆ ಎಂದು ತಿಳಿದುಕೊಂಡು ಈ ಜಗತ್ತನ್ನು ನೋಡಿ ಸ್ವಯಂ ಮಹಾನ್ ಎಂದು ತಿಳಿದುಕೊಳ್ಳಿ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರದಲ್ಲಿ ಬನ್ನಿ ಪುನಃ ಶರೀರದಿಂದ ಭಿನ್ನಾಗಿ ಅಶರೀರಿ ಆಗಿಬಿಡಿ ಆಮೆಯಂತೆ ಕರ್ಮೇಂದ್ರಿಯಗಳನ್ನು ಸಂಕ್ಷಿಪ್ತಗೊಳಿಸಿಕೊಳ್ಳಿ ಅಂತರ್ಮುಖಿಗಳಾಗಿ ಸ್ವಯಂ ಪರದೇಶದ ನಿವಾಸಿ ಎಂದು ತಿಳಿದುಕೊಳ್ಳಿ ಏನೆಲ್ಲ ಆಗಿ ಹೋಯಿತು ಕಳೆದು ಹೋಗಿತ್ತು ಕಳೆದು ಹೋಯಿತು ಎಂದು ತಿಳಿದುಕೊಂಡು ನೋಡಿ ಈ ಜಗತ್ತಿನಲ್ಲಿ ನಾನು ಬದುಕೇ ಇಲ್ಲ ಈ ಜಗತ್ತಿನಿಂದ ನಾನು ಸತ್ತಿದ್ದೇನೆ ಎಂದು ತಿಳಿದುಕೊಂಡು ಎಲ್ಲಾ ದೃಶ್ಯವನ್ನು ನೋಡಿ ಈ ಜಗತ್ತೇ ಸಮಾಪ್ತಿಯಾಗಿದೆ ಈ ಜಗತ್ತು ಇಲ್ಲವೇ ಇಲ್ಲ ಎಂದು ತಿಳಿದುಕೊಂಡು ಜಗತ್ತಿನ ದೃಶ್ಯವನ್ನು ನೋಡಿ ನಾನು ಹಾರುತ್ತಿದ್ದೇನೆ ನಾನು ಆತ್ಮ ಪಕ್ಷಿಯಾಗಿ ನನ್ನ ದೇಶದ ಕಡೆ ಹಾರಿ ಹೋಗುತ್ತಿದ್ದೇನೆ ಸ್ವಯಂ ಅತಿಥಿ ಎಂದು ತಿಳಿದುಕೊಳ್ಳಿ ಮತ್ತು ಈ ಜಗತ್ತನ್ನು ಅತಿಥಿ ಗ್ರಹ ಎಂದು ತಿಳಿದುಕೊಳ್ಳಿ ನಾನು ಈ ಜಗತ್ತಿಗೆ ಗೆಸ್ಟ್ ಆಗಿದ್ದೇನೆ ಈ ಜಗತ್ತು ಗೆಸ್ಟ್ ಹೌಸ್ ಆಗಿದೆ ಎಂದು ತಿಳಿದುಕೊಳ್ಳಿ ಆತ್ಮನಾದ ನಾನು ಈ ಶರೀರದಲ್ಲಿ ಅವತರಿತನಾಗಿದ್ದೇನೆ ಪುನಃ ಈ ಶರೀರದಿಂದ ಭಿನ್ನನಾಗಿ ನಾನು ಅಶ್ಚರೀರಿ ಆತ್ಮನಾಗಿ ವಾಪಸ್ ಮನೆಗೆ ಹೋಗುತ್ತೇನೆ ಅನ್ನುವ ಡ್ರಿಲ್ ಅಥವಾ ಎಕ್ಸಸೈಸ್ ಅನ್ನು ಸದಾ ಮಾಡುತ್ತಾ ಇರಿ ಈ ರೀತಿ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಾನು ಮಾಡುತ್ತಿಲ್ಲ ಎಂದು ತಿಳಿದುಕೊಂಡು ಕಾರ್ಯವನ್ನು ಮಾಡಿ ಇದರ ಭಾವಾರ್ಥ ಏನು ಅಂದರೆ ಈ ಶರೀರವನ್ನು ಈ ಮನಸ್ಸನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿಬಿಡಿ ಸ್ವಯಂ ನಿಮಿತ್ತ ಎಂದು ತಿಳಿದುಕೊಳ್ಳಿ ಸ್ವಯಂನ್ನು ನಿಮಿತ್ತರು ಎಂದು ತಿಳಿದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡಿ ಕರ್ಮದ ಬಗ್ಗೆ ನಿಮಗೆ ಆಸಕ್ತಿ ಇರಬಾರದು ಅಥವಾ ನಾನು ಮಾಡಿದೆ ಅನ್ನುವ ನನ್ನತನ ಅಭಿಮಾನವನ್ನು ಬಿಟ್ಟು ಬಿಡಿ ನಾನು ಕೇವಲ ಮಾಡುವ ಆತ್ಮನಾಗಿದ್ದೇನೆ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆ ನನ್ನ ಮೂಲಕ ಮಾಡಿಸುತ್ತಿದ್ದಾರೆ ನಾನು ಪರಮಾತ್ಮ ತಂದೆಯ ಕೈಯಲ್ಲಿರುವ ಇನ್ಸ್ಟ್ರೂಮೆಂಟ್ ಯಂತ್ರ ಆಗಿದ್ದೇನೆ ಅವರು ಹೇಗೆ ಬೇಕೋ ಹಾಗೆ ಈ ಇನ್ಸ್ಟ್ರೂಮೆಂಟ್ ಆದ ನನ್ನನ್ನು ಬಳಸಿ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತಾರೆ ಅನ್ನುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿ ಆತ್ಮ ಅಭಿಮಾನಿಗಳಾಗಿ ಕರ್ಮದ ಅಭಿಮಾನಿಗಳಾಗಬೇಡಿ ಆಗ ನಿಮ್ಮ ಕರ್ಮ ಶ್ರೇಷ್ಠ ಕರ್ಮ ಆಗುತ್ತದೆ ಮತ್ತು ನೀವು ಮಾಡುವ ಕರ್ಮದಿಂದ ಮುಂದೆ ನಿಮ್ಮ ಜೀವನದಲ್ಲಿ ಲೆಕ್ಕಾಚಾರ ಆಗುವುದಿಲ್ಲ ಯಾವುದೇ ಒಂದು ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ ಯಾವುದೇ ಪ್ರಕಾರದ ಆಸೆ ನಿಮಗೆ ಇರಬಾರದು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಸೂಕ್ಷ್ಮ ದೇವತೆಗಳಾಗಿ ಕರ್ಮವನ್ನು ಮಾಡಿ ಆಗ ವಿದೇಹಿ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಈಗ ಪರಮಾತ್ಮ ತಂದೆ ಇಷ್ಟೆಲ್ಲಾ ಮಾತನ್ನು ಹೇಳಿ ಪುನಃ ಹೇಳುತ್ತಾರೆ ಒಳ್ಳೆಯದು ಮಕ್ಕಳೇ ಎಲ್ಲಾ ಅರ್ಥ ಆಯಿತು ತಾನೆ ಈಗ ಪ್ರತಿಯೊಂದು ಕಾರ್ಯವನ್ನು ಮಾಡಿ ತೋರಿಸಿ ಮಾಡುತ್ತೇನೆ ಆಗುತ್ತೇನೆ ನೋಡುತ್ತೇನೆ ತೇನೆ ತೇನೆ ಅನ್ನುವ ಶಬ್ದವನ್ನು ಬಿಟ್ಟು ಬಿಡಿ ಈಗ ತಯಾರಾಗಿ ತೋರಿಸಿ ಏಕೆಂದರೆ ಸಮಯ ಬಹಳ ಕಡಿಮೆ ಇದೆ ಅದಕ್ಕೋಸ್ಕರ ತಂದೆಯಾದ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ ಮಕ್ಕಳಾದ ನಾವು ಪುನಃ ಪರಮಾತ್ಮ ತಂದೆಗೆ ಹೇಳುತ್ತೇವೆ ಬಾಬಾ ನಾವು ಪುರುಷಾರ್ಥವನ್ನು ಮಾಡಬೇಕು ಎಂದು ಬಯಸುತ್ತೇವೆ ಈ ಬೇಕು ಬೇಕು ಅನ್ನುವುದನ್ನು ಈಗ ಬಿಡಬೇಕು ಎಂದು ಬಯಸುತ್ತೇವೆ ಎಂದು ಮಕ್ಕಳಾದ ನಾವು ಪರಮಾತ್ಮ ತಂದೆಗೆ ಹೇಳುತ್ತೇವೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುರುಷಾರ್ಥ ಮಾಡಬೇಕು ಮಾಡುತ್ತೇನೆ ನೋಡುತ್ತೇನೆ ಅನ್ನುವುದನ್ನು ಬಿಟ್ಟು ಈಗ ಪುರುಷಾರ್ಥವನ್ನು ಮಾಡಿ ಅವ್ಯಕ್ತ ಬ್ರಹ್ಮಾರವರ ಬಗ್ಗೆ ಯಾರಿಗೆ ಬಹಳಷ್ಟು ಪ್ರೀತಿ ಇದೆಯೋ ಅವರು ಈಗ ಬ್ರಹ್ಮ ತಂದೆಯ ಸಮಾನ ಆಗಿ ತೋರಿಸಬೇಕು ಅವ್ಯಕ್ತ ಬ್ರಹ್ಮಾರವರ ಬಗ್ಗೆ ನಿಮ್ಮೆಲ್ಲರಿಗೂ ಬಹಳಷ್ಟು ಪ್ರೀತಿ ಇದೆ ಈಗ ಅವ್ಯಕ್ತ ಬ್ರಹ್ಮ ಕೂಡ ಹೇಳುತ್ತಿದ್ದಾರೆ ನೀವು ಬೇಗ ಪುರುಷಾರ್ಥವನ್ನು ಮಾಡಿ ಸಂಪನ್ನ ಆಗಿ ನಾನು ಮಾಡುತ್ತಿದ್ದೇನೆ ನೀವೂ ಮಾಡಿ ನೀವೀಗ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ಮುದ್ದಿನ ಮಕ್ಕಳಾಗಿದ್ದೀರಾ ಇಲ್ಲಿಯವರೆಗೂ ಏನೆಲ್ಲ ಕಳೆದು ಹೋಯಿತು ಅದನ್ನು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಮುಂದಿಗೋಸ್ಕರ ಸಂಪೂರ್ಣ ಪಾಸ್ವಿತ್ ಆನರಾಗಲು ಗೌರವಾನ್ವಿತವಾಗಿ ತೇರ್ಗಡೆ ಆಗಲು ಪುರುಷಾರ್ಥವನ್ನು ಮಾಡಿ ತೀವ್ರ ಪುರುಷಾರ್ಥವನ್ನು ಮಾಡಿ ಈಗ ಉಮಂಗುತ್ಸಾಹದಲ್ಲಿ ಹಾರುವ ಕಲೆಯ ಅನುಭವವನ್ನು ಮಾಡುತ್ತಾ ನನ್ನ ಸಮೀಪಕ್ಕೆ ಬನ್ನಿ ಈಗ ನಾವು ಸ್ವಯಂನಲ್ಲಿ ಶಾಂತಿಯ ಶಕ್ತಿಯ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳಬೇಕು ಈಗ ಶಾಂತಿಯ ಶಕ್ತಿಯ ಅನುಭವದ ಕೊರತೆ ಇದೆ ಶಾಂತಿಯ ಶಕ್ತಿಯ ರಸ ಇಲ್ಲಿಯವರೆಗೂ ಮೆಜಾರಿಟಿ ಮಕ್ಕಳಲ್ಲಿ ಅಂಶ ಮಾತ್ರದಲ್ಲೂ ಅನುಭವದಲ್ಲಿ ಇಲ್ಲ ನೀವು ಶಾಂತಿಯ ದೇವತೆಗಳಾಗಿದ್ದೀರಾ ನಿಮ್ಮ ಭಕ್ತರು ನಿಮ್ಮ ಜಡಚಿತ್ರದ ಮುಂದೆ ನಿಂತು ಅಲ್ಪ ಕಾಲಕ್ಕೋಸ್ಕರ ಶಾಂತಿಯ ಅನುಭವವನ್ನು ಮಾಡುತ್ತಿದ್ದಾರೆ ನಿಮ್ಮ ಮುಂದೆ ನಿಂತು ಶಾಂತಿಯನ್ನು ಬೇಡುತ್ತಿದ್ದಾರೆ ಏಕೆಂದರೆ ಶಾಂತಿಯಲ್ಲೇ ಸುಖ ಸಮಾವೇಶ ಆಗಿದೆ ಅದಕ್ಕೋಸ್ಕರ ಅಂತರ್ಮುಖಿಗಳು ಮತ್ತು ಏಕಾಂತವಾಸಿಗಳಾಗುವ ಅವಶ್ಯಕತೆ ಇದೆ ಈ ಸಮಯಕ್ಕನುಸಾರವಾಗಿ ಅಂತರ್ಮುಖಿಗಳಾಗುವ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಂಡು ಈ ಜಗತ್ತಿನಿಂದ ದೂರಾಗಿ ಪರಮಾತ್ಮ ತಂದೆಯ ಜೊತೆ ನಿರಂತರ ನಾವೀಗ ವಾರ್ತಾಲಾಪವನ್ನು ಮಾಡಬೇಕು ಏಕಾಂತದಲ್ಲಿ ಕುಳಿತು ಸ್ವಯಂ ಯೋಚನೆ ಮಾಡಬೇಕು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ಜೊತೆ ವಾರ್ತಾಲಾಪ ಮಾಡುತ್ತಿದ್ದೇನೆ ಈಗ ನಾವು ವಿದೇಹಿಗಳಾಗಿ ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಮುಂದೆ ಕುಳಿತುಕೊಂಡು ಬಿಡಬೇಕು ಸೂಕ್ಷ್ಮ ದೇವತೆಗಳಾಗಿ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬ್ರಹ್ಮಾ ತಂದೆಯ ಸಮ್ಮುಖದಲ್ಲಿ ಕುಳಿತು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಬೇಕು ಈಗ ಸಮಯ ನಮಗೋಸ್ಕರ ಕಾಯುತ್ತಾ ಇದೆ ನಾವು ಬೇಗ ತಯಾರಾಗಿ ಸಮಾಪ್ತಿಯ ಸಮಯವನ್ನು ಸಮೀಪಕ್ಕೆ ತರಬೇಕು ಸ್ವರ್ಗದ ನವನಿರ್ಮಾಣವನ್ನು ಮಾಡುವಂತಹ ಆತ್ಮರಾದ ನಾವು ಬೇಗ ನವ ನಿರ್ಮಾಣದ ಕಾರ್ಯವನ್ನು ಸಂಪನ್ನಗೊಳಿಸಬೇಕು ಒಳ್ಳೆಯದು ಓಂ ಶಾಂತಿ